ओम गम गणपताये नमः श्री गुरु देव रुद्राय नमः एल्लरिगू नमस्कार स्नेहितरे नानु निम्म प्रकाश स्नेहितरे इंदु नानु निमगे एंत विशिष्टकरवादंत क्रिये मत्तु मंत्र तगोंड बंदिदीनि अंत हेळिद्रे इदन्न एनादरू नीवु माड्बिट्रे ಅವರೇ ನಿಮ್ಮ ಹಿಂದೆ ಬರ್ತಾರೆ. ಮತ್ತೆ ನೀವು ಇಷ್ಟಪಟ್ಟವರು ನಿಮ್ಮನ್ನು ಹುಚ್ಚರಂತೆ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಕ್ರಿಯೆ ಒಂದನ್ನು ಮಾಡಿದ್ದೆ ಆದಲ್ಲಿ ಇದನ್ನು ಹೇಗೆ ಮಾಡಬೇಕು ಮತ್ತು ಯಾವತ್ತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವಿಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ಏನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಕ್ರಿಯೆಯನ್ನು ನೀವು ಶುಕ್ರವಾರದ ದಿನ ಮಾಡಬೇಕು. ಮಾಡೋದಕ್ಕೆ ನಿಮಗೆ ಅವರ ಒಂದು ಫೋಟೋ ಬೇಕು. ಫೋಟೋ ಹೇಗಿರಬೇಕು? ಅವರ ಫೋಟೋ ಮುಖ ಅಂದರೆ ಅವರ ಭಾವಚಿತ್ರ ತುಂಬ ಸ್ಪಷ್ಟವಾಗಿ ಗೋಚರಿಸ್ಬೇಕು. ನೀವು ಪ್ರಿಂಟನ್ನು ತಗೊಂಡ ಮೇಲೆ ಆ ಥರದ ಒಂದು ಫೋಟೋವನ್ನು ಕಲೆಕ್ಟ್ ಮಾಡಿ ಫೋಟೋವನ್ನು ಪ್ರಿಂಟೌಟ್ ತಗೊಂಡು ಆ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ. ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕುಳಿತುಕೊಳ್ಳುವಾಗ ಕೆಳಗಡೆ ಹಾಸನ ಕೆಂಪು ಅಥವಾ ಬಿಳಿಯ ಬಟ್ಟೆಯನ್ನು ಹಾಕ್ಕೊಂಡು ಕುಳಿತುಕೊಳ್ಳಿ. ಕುಳಿತುಕೊಂಡು ನಿಮಗೆ ನಾನು ಒಂದು ಮಂತ್ರ ಕೊಡ್ತೀನಿ. ಆ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. ಪಠನೆ ಮಾಡಿ ಮುಗಿದ ನಂತರ ಉಫ್ ಅಂತ ಆ ಫೋಟೋಗೆ ಅಭಿಮಂತ್ರಿಸಿ. ಅಭಿಮಂತ್ರಿಸಿ ಆದ ಮೇಲೆ ಅವತ್ತಿನ ರಾತ್ರಿ ನಿಮ್ಮ ತಲೆಯ ಹತ್ರ ಅದನ್ನು ಇಟ್ಕೊಂಡು ಮಲ್ಕೊಳ್ಳಿ. ಮರುದಿನ ಆ ಫೋಟೋ ಅದರ ಜೊತೆ ನಿಮ್ಮದ ಒಂದು ಭಾವಚಿತ್ರವನ್ನು ತೆಗೆದುಕೊಂಡು ಎರಡೂ ಫೋಟೋವನ್ನು ಮಿಶ್ರಣ ಮಾಡಿ ಒಂದು ನ್ಯೂಸ್ ಪೇಪರ್ನಲ್ಲಿ ಮಡಚಿ, ಅಂದರೆ ಈ ಪಾಕೆಟ್ ಹೇಗೆ ಕಟ್ತಾರೋ ಆ ಥರ ಪಾಕೆಟನ್ನು ಕಟ್ಟಿ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಅರಳಿ ಮರದ ಬುಡದಲ್ಲಿ ಅರ್ಧ ಅಡಿಯಷ್ಟು ಮಣ್ಣನ್ನು ತೋಡಿ ಆ ಮಣ್ಣಿನಲ್ಲಿ ನೀವು ಊತಿ ಬಂದಿದ್ದೆ ಆದಲ್ಲಿ ಯಾರಿಗೋಸ್ಕರ ಈ ಕ್ರಿಯೆಯನ್ನು ಮಾಡಿರ್ತಿರೋ, ಯಾರ ಪ್ರೀತಿಗೋಸ್ಕರ ಈ ಕ್ರಿಯೆಯನ್ನು ಮಾಡಿರ್ತಿರೋ ಅವರ ಮನಸ್ಸು ಚಡಬಡಿಸೋದಕ್ಕೆ ಶುರುವಾಗ್ಬಿಡುತ್ತೆ. ಯಾವಾಗ ನಿಮ್ಮ ಹತ್ರ ಮಾತಾಡ್ತೀನಿ, ಯಾವಾಗ ನಿಮ್ಮನ್ನು ನೋಡ್ತೀನಿ ಅಂತ ಅನುಕ್ಷಣ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವರ ಎದೆ ಬಡಿತ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅವರು ಬಂದು ನಿಮ್ಮನ್ನು ಸಾಧ್ಯವಾದರೆ ಡೈರೆಕ್ಟ್ ಭೇಟಿ ಮಾಡಬೇಕು ಅಥವಾ ನಿಮಗೆ ಫೋನ್ ಮುಖಾಂತರ ಭೇಟಿ ಮಾಡಬೇಕು, ಇಲ್ಲ ಮೆಸೇಜ್ ಮಾಡಬೇಕು, ಯಾವುದಾದ್ರೂ ಒಂದು ರೀತಿ ನಿಮ್ಮ ಹತ್ರ ಅವ್ರು ಮಾತಾಡಲೇಬೇಕು. ಅಷ್ಟು ಮನಸ್ಸು ಚಡಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಮಂತ್ರ ಈಗಿದೆ, ಸರ್ವತಂತ್ರಾಯ ಹೋಳಿ ಕಾಷ್ಟಿನಿ ವಶೀಕರಣ ಹಮ್ಮುಖಿ ಮಂ ಸಫಲ್ ಕುರು ನಮೋ ನಮಃ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಸರ್ವತಂತ್ರಾಯ ಓಳಿ ಕಾಷ್ಟಿನಿ ವಶೀಕರಣ ಅಮ್ಮುಖಿ ಮಂ ಸಫಲ್ ಕುರು ನಮೋ ನಮಃ. ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ಅವರು ನಿಮಗೆ ವಶೀಭೂತರಾಗ್ತಾರೆ.